ಏಕೆ ಮಹೇಂದ್ರ ಮೌನವಾಗಿ ನಿಂತಿರುವೆ? ಇಂದ್ರನ ಅಮರ ಲೋಕವು ಮಹಿಷಿಯ ದಾನವ ಲೋಕವಾಗಿ ನೀವೆಲ್ಲರೂ ನನ್ನ ಅಂಕೆಯಲ್ಲಿರುವ ಕಾರಣದಿಂದಲೋ, ಅಥವಾ ಈ ಮಹಿಷಿಯ ಪರಾಕ್ರಮವನ್ನೆದುರಿಸಲಾರದೆ ಹೇಳಿಯಂತಾದಿನಲ್ಲ ಎಂಬ ಸಂಕಟದಿಂದಲೋ? ಏ ಏ ಮಹೇಂದ್ರ, ನೀವುಗಳು ಅಮೃತ ಸೇವಿಸಿ ಅಮರರಾಗಿದ್ದರೂ ಸಹ ಈ ಮಹಿಷಿಯ ಶಕ್ತಿ ಸಾಮರ್ಥ್ಯದೆದುರು ತ್ರೋಣಕ್ಕೆ ಸಮಾನ. ಅಮರರೆಂದಿಗೂ ಅಂಜುಬುರುಕರೇ, ದಾನವರೆಂದಿಗೂ ಅಮರರನ್ನು ಕಟ್ಟಾಳಿ ಬಾಳುವ ಅಜಯರೇ ಓ ಪ್ರತಿಭರೇ. ಪರಂತು ಅಂಜುಗುಳಿಗಳಲ್ಲವೋ, ಅಂಜುಗುಳಿಗಳಲ್ಲ. ನಾರಾಯಣ, ಬರಬೇಕು ಬರಬೇಕು ದೇವತಾ ಪಕ್ಷಪಾತಿ ನಾರದರು. ನಾರದ, ನೀವು ವಿನಾಕಾರಣ ಬರುವವರಲ್ಲ. ಬಂದ ಮೇಲೆ ಯಾವುದಾದರೂ ಒಂದು ಸಮಸ್ಯೆಗೆ ಕಾರಣರಾಗುತ್ತೀರಿ ಅಲ್ಲವೇ? ಮಹಿಷಿ, ನೀನೇನು ಸಾಮಾನ್ಯ, ಅಸಾಮಾನ್ಯ ವೀರಳು. ಅಲ್ಲದೆ ಭೂಲೋಕವು ನಿನ್ನ ಅಧೀನದಲ್ಲಿದೆ, ಇನ್ನು ದೇವಲೋಕವಾದರೂ ನಿನ್ನ ಆಜ್ಞೆಯಲ್ಲೇ ಇದೆ. ದೇವೇಂದ್ರಾದಿ ಅಷ್ಟ ದಿಕ್ಪಾಲಕರು ಸಹ ನಿನ್ನ ಆಜ್ಞಾಪಾಲಕರಾಗಿದ್ದಾರೆ. ಆದರೆ ಆದರೆ ಆದರೇನು ನಾರದ? ಕೆಣಕುವ ಶಕ್ತಿ ಇಲ್ಲ, ಹೋರಾಡುವ ಸಾಮರ್ಥ್ಯವಂತೂ ಮೊದಲೇ ಇಲ್ಲ. ಆದರೂ ಇವರ ಸಾಮರ್ಥ್ಯ ಮಾತ್ರ ಕುಗ್ಗಿಲ್ಲ. ಕುಗ್ಗಿಲ್ಲ ಕಾರಣ, ಋಷಿಮುನಿಗಳು ಆಚರಿಸುವ ಯಜ್ಞ ಯಾಗಾದಿಗಳ ಹವಿಸ್ಸಿನಿಂದ ಇವರು ಪ್ರಭಾವಿತರಾಗಿದ್ದಾರೆ. ನಾರದ ನಾರದ, ಯಜ್ಞ ಯಾಗಾದಿಗಳನ್ನು ನಿಲ್ಲಿಸುವ ಕಾರ್ಯ ಈಗಾಗಲೇ ಪ್ರಾರಂಭವಾಗಿದೆ. ಅದನ್ನು ನಡೆಸದಂತೆ ನಾನಾಗಲೇ ಆಜ್ಞಾಪಿಸಿದ್ದೂ ಆಗಿದೆ. ನಿಜ ನಿಜ, ಅದು ನೀನು ಭೂಲೋಕದಲ್ಲಿದ್ದರೆ ಯಜ್ಞಯಾಗಾದಿಗಳು ಸಾಗದು, ಅದೇ ನೀನು ದೇವಲೋಕದ ಕಡೆ ಹೊರಟೆ ಎಂದರೆ ಆಗಲೇ ಯಜ್ಞ ಕಾರ್ಯಗಳು ಪ್ರಾರಂಭ. ಅದು ಅದು ಅಲ್ಲಿ ನೋಡು. ನಾನಿಲ್ಲದ ಸಮಯದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಓ ದೇವತೆಗಳಿಗೆ ಶಕ್ತಿ ತುಂಬುತ್ತಿದ್ದೀರೋ? ಶಕ್ತಿಯನ್ನು ನಿಮ್ಮನ್ನ ಆದ್ದರಿಂದ ನೀನು ಇಲ್ಲಿರುವುದಕ್ಕಿಂತಲೂ ಭೂಲೋಕದಲ್ಲಿರುವುದೇ ಉತ್ತಮ. ಏಕೆಂದರೆ ನೀನು ಅಲ್ಲಿದ್ದರೆ ಯಜ್ಞಯಾಗಾದಿಗಳು ಸಾಗದೆ ದೇವತೆಗಳ ಸಾಮರ್ಥ್ಯ ಕುಗ್ಗಿ ಅಸಮರ್ಥರಾಗುತ್ತಾರೆ. ಹಾ ಹಾಗೆ ಆಗಲಿ. ಏ ದೇವೇಂದ್ರ, ಲೋಕದಲ್ಲಿ ನಾನಿಲ್ಲವೆಂದು ಏನಾದರೂ ಸಂಚನ್ನು ರೂಪಿಸಲು ಯತ್ನಿಸಿದ್ದೇ ಆದರೆ ಆ ಕ್ಷಣವೇ ನಿನ್ನನ್ನು ಈ ನಿನ್ನ ಲೋಕವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಋಷಿ ಮುನಿಗಳು ಯಜ್ಞ ಯಾಗಾದಿಗಳು. ನಾರಾಯಣ ನಾರಾಯಣ. ಪೂಜ್ಯರೇ, ಇನ್ನು ಎಷ್ಟು ದಿನಗಳ ಕಾಲ ನಮ್ಗೆ ಈ ದುಸ್ಥಿತಿ? ಮಹಿಷಿಯ ಮರ್ದನವಾಗುವ ತನಕ. ಮರ್ದನವಾಗುವುದಾದರೂ ಎಂದು? ಎಂದಾಗುವುದೋ ಅಂದು. ನೀವು ನನ್ನನ್ನು ಪರ್ಯಾಸೆ ಮಾಡುತ್ತಿದ್ದೀರಾ ಪೂಜ್ಯರೇ? ಮಹಿಷಿಯ ಆರ್ಭಟದಿಂದ ದೌರ್ಜನ್ಯದಿಂದ ಬಹಳ ನೊಂದಿದ್ದೇವೆ. ವಜ್ರಾಯುಧವು ಸಹ ಈಗ ನಿಸ್ತೇಜವಾಗಿದೆ. ಅಮರರಾದರೂ ಅಲ್ಪರಾಗಿದ್ದೇವೆ. ಧೃತಿಗೆಡಬೇಡ ದೇವೇಂದ್ರ, ಕಾಲವು ಸನ್ನಿಹಿತವಾಗಿದೆ. ಈಗಾಗಲೇ
ಹರಿಹರ ಸುತನು ಸರ್ವವಿದ್ಯಾ ಪ್ರವೀಣನಾಗಿ ಮಹಿಷಿಯ ಸಂಹಾರಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ಸರ್ವ ಸಿದ್ಧತೆಯೂ ಆಗುತ್ತಿದೆ. ಪಟ್ಟಾಭಿಷೇಕವಾದರೆ ಮಹಿಷಿಯ ಸಂಹಾರವಾದರೂ ಹೇಗೆ? ಪಟ್ಟಾಭಿಷೇಕವಾದರೆ ತಾನೇ, ಆಗದಿದ್ದರೆ ಅದು ಹೇಗೆ? ಅದೇ ಬ್ರಹ್ಮವರಫಲದ ನಿಗೂಢ ರಹಸ್ಯ. ನಿಗೂಢ ರಹಸ್ಯ? ಹೌದು. ನಾರಾಯಣ ನಾರಾಯಣ ಕೇಶವ ಮಾಧವ ಶ್ರೀಧವ ದೋಷಾಪಕಾರವರ ಶೇಷಾಶಯನ ಕರಿ ಕೇಶವ ಮಾಧವ ಶ್ರೀಧವ ನಾನದಾತ ಕನ ಮೌಲಿ ಸೇವಿತ ನಾನದಾತ ಘನ ಮೌನಿ ಸೇವಿತ ಸಾರಸನಾಭನಿ ಮುಕ್ತಿ ಪ್ರದಾತ ನಾರಾಯಣ ನಾರಾಯಣ ಸಾರಸನಾಭನಿ ಮುಕ್ತಿ ಪ್ರದಾತ ನಲಿಸುವೆಷ್ಟೀಶ ಭವಪಾಶ ನಾಶ ನಾರಾಯಣ ನಲಿಸುವೆ ಶ್ರೀಶ ಭವಪಾಶ ನಾಶ ಪರಮ ಪುರುಷ ಪರಂಧಾಮ ಪಾಯಿ ಪರಮ ಪುರುಷ ಪರಂಧಾಮ ಪಾಯಿ ಕೇಶವ ಮಾಧವ ಶ್ರೀಧವ ದೋಷಾಪಕಾರವರ ಶೇಷಾಶಯನ ಕರಿ ಕೇಶವ ಮಾಧವ ಶ್ರೀಧವ ನಾರಾಯಣ ನಾರಾಯಣ. ಕುಮಾರ ಮಣಿಕಂಠ, ಆಹ್, ಎಷ್ಟೊಂದು ಮುದ್ದಾಗಿ ಕಾಣುತ್ತಿರ್ಬೇಕಂದ, ಆಹ್, ನನ್ನ ದೃಷ್ಟಿಯೇ ತಾಕುವಂತಿದೆ ಮಗನೇ. ಹಾಗಾದರೆ ನಾನು? ನೀನು ಸುಂದರವಾಗಿರ್ಬೇಕು ಕುಮಾರ, ನೀನು ಸುಂದರವಾಗಿರುವೆ ಕುಮಾರ. ಮಣಿಕಂಠ, ನಿನ್ನ ಪಟ್ಟಾಭಿಷೇಕಕ್ಕೆ ಸರ್ವ ಸಿದ್ಧತೆಗಳು ನಡೆಯುತ್ತಿವೆ. ನೀನೇ ಮುಂದೆ ಯುವರಾಜ ಮಹಾರಾಜನೂ ಸಹ. ಮಹಾರಾಣಿ ಯಾರು? ಮಂತ್ರಿಗಳು ಕುಮಾರ. ಮಹಾರಾಜ ರಾಜ ಹೋಗೋಣ. ಮಹಾರಾಣಿಯವರಿಗೆ ಅಭಿವಾದಗಳು. ಬನ್ನಿ ಮಂತ್ರಿಗಳೇ, ಬಂದ ಕಾರಣ? ರಾಜಕುಮಾರರು ಗುರುಕುಲದಿಂದ ಬಂದ ಮೇಲೆ ಮಹಾರಾಣಿಯವರು ಅತ್ಯಾನಂದ ಭರಿತರಾಗಿರುವಂತಿದೆ. ಮಕ್ಕಳ ಅಭ್ಯುದಯವೇ ತಾಯಿಗೆ ಮುಖ್ಯವಲ್ಲವೇ? ನಿಜ ನಿಜ, ಮಕ್ಕಳ ಅಭ್ಯುದಯ ತಾಯಿಯಾದವಳಿಗೆ ಮುಖ್ಯ. ಆ ಮಹಾರಾಣಿ ಮಹಾರಾಜರು ಮಣಿಕಂಠನ ಯುವರಾಜ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ಸರ್ವ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಆ ಸುದ್ದಿಯಂತೂ ನನಗಿನ್ನಷ್ಟು ಆನಂದವನ್ನು ತರುತ್ತಿದೆ ಮಂತ್ರಿಗಳೇ. ಆನಂದ ತರಬೇಕಾದ ವಿಚಾರವೇ ಅಲ್ಲವೇ ಮಹಾರಾಣಿ? ಆದರೆ ಮಣಿಕಂಠನಿಗಲ್ಲದೆ ಅದೇ ನಿಮ್ಮ ಮಗನಿಗೆ, ನೀವು ಹೆತ್ತ ಮಗನಿಗೆ, ನಿಮ್ಮ ಸ್ವಂತ ಮಗನಾದ ರಾಜರಾಜನಿಗೆ ಯುವರಾಜ ಪಟ್ಟಾಭಿಷೇಕವಾಗಿದ್ದರೆ ಅದೆಷ್ಟು ಸಂಭ್ರಮ ಪಡುತ್ತಿದ್ದಿರು, ಇನ್ನೆಷ್ಟು ಆನಂದ ಪಡುತ್ತಿದ್ದಿರು, ಅದನ್ನು ವರ್ಣಿಸಲು ಪದಗಳೇ ಸಿಗುತ್ತಿಲ್ಲ ಮಂತ್ರಿಗಳೇ. ಆ ಹೌದು ಮಹಾರಾಣಿ, ಎಲ್ಲೋ ಅರಣ್ಯದಲ್ಲಿ ದೊರೆತ ಅನಾಥ ಶಿಶು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕವಾದರೆ ಅದೇ ನಿಮ್ಮ ಮಗ, ನೀವೆತ್ತ ಮಗ, ರಾಜಕುಟುಂಬದ ರಾಜರಾಜನಿಗೆ ಏಕಿಲ್ಲ ರಾಜಮನ್ನಣೆ ಮಂತ್ರಿಗಳೇ? ಹೌದು ಮಹಾರಾಣಿ, ಚೆನ್ನಾಗಿ ಆಲೋಚಿಸಿ. ಮಹಾರಾಜರಿಗೆ ತಮ್ಮ ಸ್ವಂತ ಮಗನಿಗಿಂತಲೂ ಆ ಮಣಿಕಂಠನಲ್ಲಿ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ಮಮತೆ. ಕಾರಣ ಅವನು ದೊರೆತ ನಂತರವೇ ಹಲವಾರು ಬದಲಾವಣೆಗಳಾದವು ಎಂಬ ದೃಢವಾದ ನಂಬಿಕೆ. ಆದ್ದರಿಂದಲೇ ಯಾರೊಂದಿಗೂ ಚರ್ಚಿಸದೆ ನಿಮಗೂ ಸಹ ತಿಳಿಸದೆ ಅತ್ಯಾವಸರವಾಗಿ ಮಣಿಕಂಠನ ಯುವರಾಜ ಪಟ್ಟಾಭಿಷೇಕಕ್ಕೆ ಸರ್ವ ಸಿದ್ಧತೆಗಳಿಗಾಗಿ ಆಜ್ಞಾಪಿಸಿದ್ದಾರೆ ಮಂತ್ರಿಗಳೇ. ಮಹಾರಾಣಿ ಆಲೋಚಿಸಿ. ಪ್ರಥ
ಚಿಂತಿಸಬೇಡಿ, ನಿಮ್ಮ ಕೋಪದಲ್ಲೂ ಅರ್ಥವಿದೆ. ಏಕೆಂದರೆ ಮಣಿಕಂಠನ ಆಗಮದ ನಂತರವೇ ತಾವು ಸಹ ಪುತ್ರವತಿಯಾದಿರಿ ಎಂಬ ಅತೀವ ಪ್ರೀತಿ ಮಣಿಕಂಠನಲ್ಲಿ ನಿಮಗೂ ಇದೆ. ಆದರೆ ರಾಜ್ಯದ ಆಡಳಿತ ಇವೆಲ್ಲವನ್ನು ಪಾಲಿಸಬೇಕಾದವನು ರಾಜವಂಶದಲ್ಲಿ ಜನಿಸಿದ ನಿಮ್ಮ ಕುಮಾರನೇ. ಪರಂತು ಪೂರ್ವಾಪರ ಹಡೆದವರಾರೆಂಬುದ ಸತ್ಯವನ್ನು ತಿಳಿಯದ ಆ ಭಿಕಾರಿಯಲ್ಲ. ಮಹಾರಾಣಿ, ಚೆನ್ನಾಗಿ ನನ್ನ ಮಾತನ್ನು ಕೇಳಿ. ಇಂದು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕವಾದರೆ ಭವಿಷ್ಯದಲ್ಲಿ ಆತನೇ ಈ ಪಂದಳ ನಾಡಿನ ಮಹಾರಾಜ, ನಂತರ ಅವನ ಮಕ್ಕಳು, ತದನಂತರ ಅವರ ಮಕ್ಕಳು, ಹೀಗೆ ವಂಶ ಪಾರಂಪರವಾಗಿ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ಅವರೆಲ್ಲರೂ ರಾಜಾದಿರಾಜರು. ಅದೇ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ರಾಜ ಮತ್ತು ಅವನ ಸಂತತಿ ಅವರೆಲ್ಲರ ಊಳಿಗದಾಳುಗಳು. ಅಸಂಭವ. ಹಾಗಾಗಲೂ ನಾನು ಒಪ್ಪರಾರಿನ. ರಾಜ್ಯದ ಅಧಿಕಾರದ ಚುಕ್ಕಾಣಿ ನನ್ನ ಮಗನಿಗೆ ಸಲ್ಲತಕ್ಕದ್ದು. ಅವನೇ ಈ ರಾಜ್ಯದ ಮಹಾರಾಜನಾಗಬೇಕು. ಅದೇ ನಿಮ್ಮ ಅಭಿಲಾಷೆಯಾದರೆ ಮಣಿಕಂಠನಿಗೆ ಜರುಗಲಿರುವ ಪಟ್ಟಾಭಿಷೇಕದ ಮುಹೂರ್ತವನ್ನು ನೀವು ನಿಲ್ಲಿಸಬೇಕು. ಅದು ಹೇಗೆ ಸಾಧ್ಯ? ಸಾಧ್ಯ. ಸರ್ವಸಿದ್ಧತೆಗಳು ನಡೆಯುತ್ತಿವೆಯಲ್ಲ. ಸರ್ವಸಿದ್ಧತೆಗಳು ನಡೆಯಲಿ. ನೋಡಿ ಮಹಾರಾಣಿ, ಉತ್ತಮೋತ್ತಮ ಕಾರ್ಯಗಳು ಆರಂಭವಾಗಬೇಕಾದರೆ ಹಲವಾರು ಪರಿಶ್ರಮದ ಅಗತ್ಯವಿದೆ. ಆದರೆ ಅದನ್ನು ಹಾಳು ಮಾಡಬೇಕಾದರೆ ಯಾವ ಪರಿಶ್ರಮದ ಅಗತ್ಯವೂ ಇಲ್ಲ. ಒಂದು ಸಣ್ಣ ಕಾರಣ ಸಾಕು. ಅಂದರೆ ನೀವಾಡುವ ಒಂದು ಸುಳ್ಳು. ನಾನು ಸುಳ್ಳಾಡಬೇಕು? ಹೌದು, ಆದರೆ ಅದು ಅಂತಿಂತಹ ಸುಳ್ಳಲ್ಲ. ನಿಮ್ಮ ಮಗನ ಉಜ್ವಲ ಭವಿಷ್ಯವು ಪ್ರಕಾಶಮಾನವಾಗಿ ಬೆಳಗಬೇಕಾದ ಮಹತ್ತರವಾದ ಸುಳ್ಳು. ಏನೆಂದು ಹೇಳಬೇಕು? ನಾನಿಲ್ಲವೇ, ಹೀಗೆ ಬನ್ನಿ. ಅಪ್ಪ ಅಪ್ಪ, ನಾನು ಸಹಿಸಲಾರಿರಿ. ಅಯ್ಯೋ, ಈ ಉದುರೆ ಶೂಲಿಯು ನನ್ನನ್ನು ಬಹಳವಾಗಿ ಬಾಧಿಸುತ್ತಿದೆಯಲ್ಲ. ಅಮ್ಮ, ನಾನು ತಾಳಲಾರೆನು. ಅಯ್ಯೋ, ಈ ವೇದನೆಯನ್ನು ನಾನು ಸಹಿಸಲಾರಿದೆ. ನನ್ನ ಪ್ರಾಣವಾದರೂ ಹಾರಿ ಹೋಗಬಾರದೆ. ಅಯ್ಯೋ ಪರಮೇಶ್ವರ, ಇದೆಂತಹ ವಿಷಮ ಪರಿಸ್ಥಿತಿ ಎದುರಾಗಿ ಅದು ಮಣಿಕಂಠನ ಯುವರಾಜ ಪಟ್ಟಾಭಿಷೇಕ ಮಹೋತ್ಸವ ಸಂದರ್ಭದಲ್ಲಿ ಶುಭ ದಿನವನ್ನು ನಿಶ್ಚಯಿಸಿ ಆಗಿದೆ. ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಮಹಾರಾಣಿಯವರಿಗೆ ಅದಿನ್ನೆಂತಹ ಉದರ ಶೂಲೆ! ಅರಮನೆ ವೈದ್ಯರಾದಿಯಾಗಿ ಪಂಡಿತರಿಂದಲೂ ಗುಣಪಡಿಸಲಾಗದಂತಹ ಬೇನೆಯೇ ಅದು. ಅಪ್ಪಾಜಿ, ಅಪ್ಪಾಜಿ, ಅಮ್ಮಾಜಿ ಹೊಟ್ಟೆ ನೋವಿನ ನರಳುತ್ತಿದ್ದಾರೆ. ದಿನೇ ದಿನೇ ನೋವು ಹೆಚ್ಚಾಗುತ್ತಿದೆ, ಅದು ವಾಸಿಯಾಗದೆ. ಹಾಗಾದರೆ ಅಮ್ಮ? ಸಹೋದರ ರಾಜರಾಜ, ಗಾಬರಿಯಾಗಬೇಡ. ಸರ್ವ ವ್ಯಾಧಿಗೂ ಔಷಧಿ ಇದ್ದೇ ಇರುತ್ತದೆ. ಹೌದು ಮಗನೇ, ಔಷಧಿ ಇದ್ದೇ ಇರುತ್ತದೆ. ನಿನ್ನಮ್ಮನಿಗೆ ಏನೂ ಆಗದು, ಭಯಪಡಬೇಡ. ಮಂತ್ರಿಗಳೇ, ಮಹಾಪ್ರಭು, ಧೈರ್ಯಗೆಡದಿರಿ. ಈಗ ಬಂದಿರುವ ಪಂಡಿತರು ಸಾಮಾನ್ಯ ಪಂಡಿತರಲ್ಲ. ಹಲವಾರು ವರ್ಷಗಳ ಕಾಲ ಹಿಮಾಲಯದಲ್ಲಿ ಸಿದ್ಧಿ ಪಡೆದವರು, ಆಯುರ್ವೇದ ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಸಂಪಾದಿಸಿದವರು. ಅವರ ಬಳಿ ಸರ್ವ ವ್ಯಾಧಿಗೂ ಔಷಧಿ ಇದ್ದೇ ಇರುತ್ತದೆ. ನೀವು ಚಿಂತೆಯನ್ನು ದೂರ ಮಾಡಿ. ಅದೋ ಪಂಡಿತರೇ ಬರುತ್ತಿದ್ದಾರೆ. ಬನ್ನಿ ಪಂಡಿತರೇ, ಬನ್ನಿ ಪಂಡಿತರೇ. ಮಹಾರಾಣಿಯವರ ಉದರ ಶೂಲೆಗೆ ಕಾರಣವಾದರೂ ಏನೆಂದು ತಿಳಿಯಿತೆ? ರಾಜ, ಅದು ಪಂಡಿತರೇ, ವಿಚಾರವೇನೆಂದು ನಿರ್ಭಯವಾಗಿ ಹೇಳಿ. ಮಹಾರಾಣಿಯವರಿಗೆ ಬಂದಿರುವ ಉದರ ಶೂಲೆ ಸಾಮಾನ್ಯವಾದದ್ದಲ್ಲ, ನರಭಕ್ಷಕರಿಗೆ ಬರುವಂತಹದ್ದು, ಅಂದರೆ ರಾಕ್ಷಸರಿಗೆ ಬರುವಂತಹ ಉದರ ಬೇನೆ. ಏನು? ನರಭಕ್ಷಕರಿಗೆ ಬರುವಂತಹ ಉದರ ಬೇನೆಯೇ ಅದು?
ಮಹಾರಾಣಿಯವರಿಗೆ? ಅಪ್ಪಾಜಿ ಸಹೋದರ, ಗಾಬರಿಯಾಗಬೇಡ. ಬೇನೆ ಎಂಥವುದೇ ಆಗಲಿ, ಮಹಾಪಂಡಿತರ ಬಳಿ ಅದರ ಉಪಶಮನಕ್ಕೆ ಔಷಧಿ ಇದ್ದೇ ಇರುತ್ತದೆ. ಭಯಪಡಬೇಡ ಕುಮಾರ, ಭಯಪಡಬೇಡ. ಪಂಡಿತರೇ, ಇದೇ ಮಹಾರಾಜ ಹಿಮಾಲಯದ ಗಿರಿಕಂದರಗಳಲ್ಲಿ ಕೊಡಿರುವ ದಿವ್ಯ ಔಷಧಿಯಿಂದ. ಹಾಗಾದರೆ ತಡಬೇಕೆ? ಆ ಮೂಲಿಕೆಯನ್ನು ಅರಿದು ಹಾಲಿನಲ್ಲಿ ಬೆರೆಸಿ ಕುಡಿಸಿದರೆ ಕ್ಷಣಾರ್ಧದಲ್ಲಿ ಆ ಬೇನೆಯು ಕ್ಷಮಣವಾಗಿ ಮಹಾರಾಣಿಯವರು ಇಂದಿನಂತೆ ಗುಣಮುಖರಾಗುತ್ತಾರೆ. ಪಂಡಿತರೇ, ಪಂಡಿತರೇ, ಪಂದಳ ರಾಜ್ಯದಲ್ಲಿ ಹಾಲಿಗೇನು ಕೊರತೆ? ಅವಶ್ಯವಿದ್ದರೆ ಮಹಾರಾಣಿಯವರಿಗಾಗಿ ಹಾಲಿನ ಹೊಳೆಯನ್ನೇ ಹರಿಸುತ್ತೇನೆ. ಮಹಾರಾಜ, ಹಾಲು ಅವಶ್ಯ, ಅದು ಹಸುವಿನ ಹಾಲಲ್ಲ, ಹುಲಿಯ ಹಾಲಿನಲ್ಲಿ ವೈದ್ಯ ಮಾಡಬೇಕು. ಏನು ಹುಲಿಯ ಹಾಲೆ? ಇದು ಸಾಧ್ಯವೇ ಮಂತ್ರಿಗಳೇ? ನಾನು ಅದನ್ನೇ ಆಲೋಚಿಸುತ್ತಿದ್ದೇನೆ ಪ್ರಭು. ಹುಲಿಯ ಹಾಕಿದರೆ ಸಾಮಾನ್ಯವೇ. ಆ ಘೋರಾರಣ್ಯಕ್ಕೆ ಹೋಗಿ ಅದು ಮರಿ ಹಾಕಿದ ಹೆಣ್ಣು ಹುಲಿಯನ್ನು ಹುಡುಕುವರಾದರೂ ಯಾರು? ಹುಡುಕಿದರು ಅದನ್ನು ಕರೆತರುವವರಾದರೂ ಯಾರು? ಕರೆತಂದರೂ ಅದರ ಹಾಲನ್ನು ಕರೆಯುವುದಾದರೂ ಯಾರು? ನಾನು. ಮಣಿಕಂಠ ಕಾರ್ಯವನ್ನು ಸಾಧಿಸುತ್ತಾನೆ, ತಾಯಿಯನ್ನು ಉಳಿಸುತ್ತಾನೆ. ಕುಮಾರ, ಮಣಿಕಂಠ ನೀನು ಅರಣ್ಯಕ್ಕೆ ಹೋಗುವುದೇ? ಕೂಡದು, ಕೂಡದು, ಅದೆಂದಿಗೂ ಸಾಧ್ಯವಿಲ್ಲ. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಹೌದು ಮಂತ್ರಿಗಳೇ, ಮಣಿಕಂಠ ನನ್ನ ಜೀವ, ನನ್ನ ಪ್ರಾಣ. ಮಣಿಕಂಠನು ನಮಗೆ ದೊರೆತ ಮೇಲೆಯೇ ಮಹಾರಾಣಿಯವರು ಗರ್ಭವತಿಯಾದರು. ಅಲ್ಲದೆ ನಮ್ಮ ಪಂದಳ ರಾಜ್ಯವೇ ಪ್ರವರ್ಧಮಾನವಾಗಿ ಬೆಳಗುತ್ತಿದೆ. ಈ ನಮ್ಮ ಮಣಿಕಂಠನ ಆಗಮನವಾದ ಮೇಲೆ ಇಂತಹ ನನ್ನ ಮಣಿಕಂಠನನ್ನು ಅರಣ್ಯಕ್ಕೆ ಕಳುಹಿಸಿ ಹುಲಿಯ ಬಾಯಿಗೆ ತುತ್ತಾಗಿಸಲೆ? ಇಲ್ಲ, ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅಪ್ಪಾಜಿ, ಒಮ್ಮೆ ನನ್ನನ್ನು ನೋಡಿ, ನಿಮ್ಮ ದೃಷ್ಟಿಯಲ್ಲಿ ನಾನು ಹಾಗೆ ಕಾಣುತ್ತೇನೆ. ನನ್ನ ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಇಲ್ಲವೇ? ನಾನು ನಿಮ್ಮ ಆರೈಕೆಯಲ್ಲಿ ಬೆಳೆದವನು, ನಿಮ್ಮ ಮಾರ್ಗದರ್ಶನದಲ್ಲೇ ನಡೆದವನು. ಅಲ್ಲದೆ ಮಹಾಗುರುಗಳಾದವರಿಂದ ವಿದ್ಯಾದಿ ರಣವಿದ್ಯೆಗಳನ್ನು ಅರಿತವನು ಸಹ. ಭಯಪಟ್ಟು ತಡೆಯುವ ಬದಲು ಉತ್ಸಾಹ ಭರಿತರಾಗಿ ಬೀಳ್ಕೊಡುವುದೇ ಮಹಾವೀರರಾದವರ ಲಕ್ಷಣ. ಮರೆತೇ ಬಿಟ್ಟೆಯಾ? ನೆನಪು ಮಾಡಿಕೋ, ಮಣಿಕಂಠ ಸಾಮಾನ್ಯ ಬಾಲಕನಲ್ಲ, ದೈವಾಂಶ ಸಂಭೂತ. 12 ವರ್ಷದ ಬಾಲಕನಾದ ನಂತರ ಅವನ ಮಹಿಮೆ ಸರ್ವಲೋಕಕ್ಕೂ ಪ್ರಕಟವಾಗುವುದೆಂದು ನಾನು ಮೊದಲೇ ಹೇಳಿದ್ದೇನು. ನೆನಪಿದೆ, ನೆನಪಿದೆ, ಚೆನ್ನಾಗಿ ನೆನಪಿದೆ. ಕುಮಾರ, ಮಣಿಕಂಠ, ಹೋಗು ಮಗನೇ. ತುಂಬ ಹೃದಯದಿಂದ ಹರಸಿ ನಿನ್ನನ್ನು ಕಳುಹಿಸುತ್ತಿದ್ದೇನೆ. ನೀನು ಯಾವ ಕಾರಣಕ್ಕಾಗಿ ನನಗೆ ದೊರೆತೆಯೋ, ಶಿಶುವಾಗಿ ಗೋಚರಿಸಿದೆಯೋ, ಮತ್ತೆ ಅದಾವ ಮಹತ್ಕಾರ್ಯಕ್ಕಾಗಿ ನೀನಿಂದು ಅರಣ್ಯಕ್ಕೆ ಹೋಗುತ್ತಿರುವೆಯೋ ನನಗೊಂದೂ ಅರಿಯದಾಗಿದೆ. ಆದರೆ ಪವಾಡವೊಂದು ಜರುಗಲಿದೆ, ಅದು ಮಹತ್ಕಾರ್ಯ ಸಾಧನೆಗಾಗಿ, ಮಹತ್ಕಾರ್ಯ ಸಾಧನೆಗಾಗಿ. ಹೋಗು ಮಗನೇ, ಯಶೋವಂತನಾಗು. ನಿನ್ನ ಧರ್ಮದ ಹಾದಿಯಲ್ಲಿ ನೀನು ನಡೆ. ಮಹತ್ತರವಾದ ನಿನ್ನ ನಿರೀಕ್ಷೆಯಲ್ಲಿಯೇ ನಾನು ನಿನ್ನನ್ನು ಎದುರುಗೊಳ್ಳುತ್ತೇನೆ. ಹೋಗಿ ಬಾ ಮಗನೇ. ಅಪ್ಪಾಜಿ, ನಿಮ್ಮ ನಿರೀಕ್ಷೆ ಎಂದಿಗೂ ಹುಸಿಯಾಗಿಸಲಾರಿ. ಹುಲಿಯೊಂದಿಗೆ ಬರುತ್ತೇನೆ, ನನ್ನನ್ನು ಆಶೀರ್ವದಿಸಿ. ಕ್ಷಣ ಕ್ಷಣಕ್ಕೂ ಭೀತಿಯೋ ಆವರಿಸುತ್ತಿದೆ.
ಸ್ವಪ್ನದಲ್ಲಿ ಕಂಡ ಬಾಲಕನ ಪ್ರತಿರೂಪವೇ ಕಣ್ಣ ಮುಂದೆ ನಿಂತಂತೆ ಭಾಸವಾಗುತ್ತಿದೆ. ಈ ಆಂದೋಲನವಾದರೂ ಏಕೆ ನನ್ನನ್ನು ಬಾಧಿಸಿ ಕಾಡಿಸಿ ಪೀಡಿಸುತ್ತಿದೆ? ಒಂದು ವೇಳೆ ನಾನು ಸ್ವಪ್ನದಲ್ಲಿ ಕಂಡ ಬಾಲಕನೇ ಹರಿಹರ ಸುತನಾಗಿರಬಹುದೇ? ನಾರಾಯಣ ನಾರಾಯಣ ಬಳಜೋಗಿ ನಾರದ, ನಿನಗೆ ಇಲ್ಲಿಗೆ ಬರಲು ಸಮಯ ಸಂದರ್ಭ ಯಾವುದೋ ಗೊತ್ತಿಲ್ಲವೇ? ನಾರಾಯಣ ನಾರಾಯಣ ಮಹಿಷಿ, ಅನಿವಾರ್ಯವಿರುವಾಗಲೇ ನನ್ನ ಆಗಮನದ ಅವಶ್ಯ ಮಹಿಷಿ. ಓಹೋ, ಅಂತಹ ಅನಿವಾರ್ಯವಾದರೂ ಏನೋ. ಬ್ರಹ್ಮದೇವನ ವರಪ್ರಸಾದ ಫಲ ಸನ್ನಿಹಿತವಾಗುತ್ತಿದೆ. ಅಂದರೆ ಈಗಾಗಲೇ ಆಗಿದೆ. 12 ವರ್ಷದ ಬಾಲಕನಾಗಿ ಮಣಿಕಂಠನು ಸರ್ವವಿದ್ಯಾ ಸಂಪನ್ನನಾಗಿ ನಿನ್ನ ಸಂಹಾರಕ್ಕಾಗಿ ಕಾಯುತ್ತಿದ್ದಾನೆ. ನಾರದ, ನಿನಗೆ ಸಂಶಯವಾದರೆ ನೀನೇ ನೋಡು, ಅದೋ ಆತನೇ ಬರುತ್ತಿದ್ದಾನೆ. ಆತನಿಗೆ ಅವನ ಜನನದ ಅರಿವು ತಿಳಿದಿಲ್ಲ. ಆ ಸತ್ಯ ವೇದ್ಯವಾದರೆ ಮರುಕ್ಷಣವೇ ನಿನ್ನ ಸಂಹಾರ ಖಂಡಿತ. ನಾರಾಯಣ ನಾರಾಯಣ, ಹಾಗಾಗಕೂಡದೆಂದರೆ ನೀನೀಗಲೇ ಅಮರಲೋಕಕ್ಕೆ ಹೋಗು. ಅಮರಲೋಕ ಅಮರಲೋಕ, ಅಲ್ಲಿಗೆ ಹೋದರೆ ಆ ಬಾಲಕ ಬರಲಾರನೆ. ನೀನು ಯಾವ ಲೋಕಕ್ಕೆ ಹೋದರೂ ಅವನು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತಾನೆ. ಹಾಗಾದರೆ ನನ್ನ ಮರಣ ನಿಶ್ಚಯವೇ? ನನ್ನ ಮರಣ ನಿಶ್ಚಯವೇ? ನಾರದ, ಇದರಿಂದ ಪಾರಾಗುವ ಮಾರ್ಗವು ಯಾವುದೂ ಇಲ್ಲವೇ? ಇದೆ. ದೇವತೆಗಳು ಅಮರರಾಗಿರುವುದಕ್ಕೆ ಕಾರಣ ಅವರು ಸೇವಿಸಿರುವ ಅಮೃತ. ಅದನ್ನು ನೀನು ಸೇವಿಸಿದರೆ ನಿನಗೆ ಮರಣವೇ ಬಾರದು. ಅಮೃತ, ಮರಣ ಬಾರದ ಅಮೃತ ಅದಲ್ಲಿದೆ ಹೇಳು ನಾರದ. ದೇವಲೋಕದಲ್ಲಿ, ದೇವೇಂದ್ರನ ಆಶ್ರಯದಲ್ಲಿ. ಆದ್ದರಿಂದ ನೀನೀಗಲೇ ದೇವಲೋಕಕ್ಕೆ ಹೋಗು. ದೇವಲೋಕದಲ್ಲಿ, ದೇವೇಂದ್ರನ ಆಶ್ರಯದಲ್ಲಿ. ನಾರದ, ನಿನ್ನ ಆಗಮನ ಅನಿರೀಕ್ಷಿತವಾದರೂ ಅದು ಅನಿವಾರ್ಯವೇ? ನಾರಾಯಣ ನಾರಾಯಣ. ಅಲೆಯಲವೋ ದೇವೇಂದ್ರ. ನಾರಾಯಣ ನಾರಾಯಣ ಹರಿ ನಾರಾಯಣ ಭವಭಯ ಹರಣ ಹರಿ ನಾರಾಯಣ ಭವಭಯ ಹರಣ ಕರುಣಾಭರಣ ಲಕ್ಷ್ಮೀ ರಮಣ ನಾರಾಯಣ ನಾರಾಯಣ ಕರುಣಾಭರಣ ಲಕ್ಷ್ಮೀ ರಮಣ ಹರಿ ನಾರಾಯಣ ಭವಭಯ ಹರಣ ನಾರಾಯಣ 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 ವೇದರೂಪ ಮುನಿ ವಂದಿತ ಚರಣ ನಾರಾಯಣ ನಾರಾಯಣ ವೇದ ರೂಪ ಮುನಿ ವಂದಿತ ಚರಣ ಭೇದ ರಹಿತ ಶ್ರೀ ಪದ್ಮಾಂಭರಣ ನಾರಾಯಣ
ವೇದರೂಪ ಮುನಿ ವಂದಿತ ಚರಣ ವೇದರಹಿತ ಶ್ರೀ ಪದ್ಮಾಭರಣ ನಾದ ಬಿಂದು ಕಲಾಪೀತ ಸುಗುಣ ನಾರಾಯಣ ನಾರಾಯಣ ಆ ನಾರಾಯಣ ನಾರಾಯಣ ನಾದ ಬಿಂದು ಕಲಾತೀತ ಸುಗುಣ ನಾದ ಬಿಂದು ಕಲಾತೀತ ಸುಗುಣ ನಾರಾಯಣ ನಾರಾಯಣ ನಾದ ಬಿಂದು ಕಲಾತೀತ ಸುಗುಣ ನಾದ ಬಿಂದು ಕಲಾತೀತ ಸುಗುಣ ಬೋಧ ಬಿದ್ದು ಪೊರೆ ನಿತ್ಯ ಸತ್ಯ ಗುಣ ಬೋಧ ಬಿದ್ದು ಪೊರೆ ನಿತ್ಯ ಸತ್ಯ ಗುಣ ಹರಿನಾರಾಯಣ ಭವ ಭಯ ಹರಣ ದುರಿತ ನಿವಾರಣ ಲಕ್ಷ್ಮೀ ರಮಣ ಹರಿನಾರಾಯಣ ಭವ ಭಯ ಹರಣ ನಾರಾಯಣ ನಾರಾಯಣ ಎಲ ಎಲವೋ ಅಮರೇಂದ್ರ ನೀನು ಅಮರಾಧಿಪತಿಯೇ ಅಮೃತವನ್ನು ಸೇವಿಸಿದ ಮಾತ್ರಕ್ಕೆ ನೀನು ಅಜೇಯನೇ ಏಯ್ ಅಮೃತ ನಿನ್ನ ಬಳಿ ಇದ್ದರೂ ಸಹ ದೋನವರನ್ನು ವಂಚಿಸಿ ಅವರ ದೋರಣ ಹೋಮಕ್ಕೆ ಕಾರಣನಾದ ನೀನು ಅಮರಾಧಿಪತಿಯೇ ನಯವಂಚಕ ಮೋಸಗಾರ ಏಯ್ ಹೇಳು ಅಮೃತ ಎಲ್ಲಿದೆ ಎನ್ನುವ ಸತ್ಯ ಹೇಳಿ ನಿನ್ನ ಜೀವವನ್ನು ಉಳಿಸಿಕೋ ಎಲ್ಲವಾದರೆ ನಿನ್ನ ಸಾವು ನನ್ನಿಂದಲೇ ಅಷ್ಟ ದಿಕ್ಕಾಲಿಕರಿಗೋದ ಗತಿಗೆ ನಿನಗೂ ಸಹ ಹೇಳು ಅಮೃತ ಎಲ್ಲಿದೆ ಮಹೇಶಿ ನೀನೆಷ್ಟೇ ಹಿಂಸಿಸಿ ಶಿಕ್ಷೆ ಕೊಟ್ಟರೂ ಸಹ ನಾನು ಮಾತ್ರ ಅಮೃತ ರಹಸ್ಯವನ್ನು ಹೇಳಲಾರೆ ಅಮರೇಂದ್ರ ನನ್ನ ಉಗ್ರ ರೂಪ ನೀನರಿಯೇ ಈ ಮಹಿಷಿಯ ಮೋಗ್ರತೆಗೆ ದೈವ ಶಕ್ತಿಯೇ ಹೆದರಿ ತಲ್ಲಣಗುಟ್ಟು ಕತ್ತರಿಸುತ್ತಿರುವಾಗ ಇನ್ನು ನೀನು ನನಗೆ ಸಮನೇ ಏಯ್ ಮಿತಿ ಮೀರುವ ಮುನ್ನ ಅಮೃತವಿತ್ತು ನಿನ್ನ ಇಂದ್ರ ಪದವಿಯನ್ನು ಉಳಿಸಿಕೊಂಡು ವಿರೋಧಿಸ ಇನ್ನೆಂದೂ ನನ್ನಿಂದ ನಿನಗೆ ದೌರ್ಜನ್ಯವಾಗದು ಮಹಿಷಿ ಮೊದಲು ನಿನ್ನ ಪ್ರಾಣ ಉಳಿಸಿಕೊಳ್ಳಲು ಪಾತಾಳದಲ್ಲಿ ಅಡಗಿಕೋ ಯಾವ ಕ್ಷಣದಲ್ಲಾದರೂ ಮೃತ್ಯು ನಿನಗೆ ಎದುರಾಗಬಹುದು ಮೃತ್ಯು ಮೃತ್ಯುವಿಗೆ ಮೃತ್ಯುವಾದ ನನಗೆ ಮೃತ್ಯು ನನಗೆ ಸಾವು ಯಾರಿಂದ ಸಾವು ನನ್ನಿಂದ 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 ಏ ಬಾಲಕ ಯಾರೋ ನೀನು ನಿನ್ನ ವಿನಾಶಕ ನನ್ನ ಮೃತ್ಯುವೇ ನನ್ನನ್ನು ಕಂಡಕೊಡನೆ ಮೃತ್ಯು ಬಯಲಿಂದ ಪಲೋಯನಗೈಯುತ್ತದೆ ಇನ್ನು ಹಾಲುಗಲ್ಲದ ಹಸುಳೆ ನೀನು ನನಗೆ ಆಹ್ 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 ಆಹ್
ಅಪಹಾಸ್ಯಕ್ಕೂ ಒಂದು ಮಿತಿ ಇರಲಿ. ಅಪಹಾಸ್ಯವಲ್ಲ ಮಹಿಷಿ, ಸತ್ಯ ಸಂಗತಿ. ಸತ್ಯ ಸಂಗತಿ ಅಂದರೆ ನೀನು ಯಾರೋ? ನೀನು ಹರಿಹರ ಸುತ. ಹರಿಹರ ಸುತ, ಹರಿಹರ ಸುತ ಅಂದರೆ ಮಣಿಕಂಠ. ನನ್ನ ಸಪ್ತದಲ್ಲಿ ನನ್ನನ್ನು ಕಾಡಿಸಿ ಪೀಡಿಸಿದ ಬಾಲಕ ಇವನೇ. ಏನು ಇವನೇನೋ? ನಾನೇ ಹರಿಹರ ಸುತ, ನಿನ್ನ ವಿನಾಶಕ. ನನ್ನ ವಿನಾಶಕ, ನನ್ನ ವಿನಾಶಕ ಹರಿಹರ ಸುತ. ಓ ಏಯ್, ಸ್ವಪ್ನದಲ್ಲಿ ಬಂದು ನನ್ನನ್ನು ಕಾಡಿಸಿ ಪೀಡಿಸಿದಂತೆ ಈಗ ನನಗೆ ಎದುರಾಗಿ ಬಂದಿರುವಯ್ಯಾ. ಏಯ್ ಏಯ್ ಬಾಲಕ, ಈ ಮಹಿಷಿಯ ಪರಾಕ್ರಮವನ್ನು ನೀನರಿಯೇ? ಸಮ್ಮನೆ ನನಗೆ ಎದುರಾಗದೆ ಹೋಗ ಇಲ್ಲಿಂದ. ಬಂದ ಕಾರ್ಯವನ್ನು ಮುಗಿಸದೆ ಹಿಂದಿರುಗಲಾರ ಈ ಮಣಿಕಂಠ. ಮತ್ತೆ ಮತ್ತೆ ಅದೇ ಪದವೇ ಮಣಿಕಂಠ ಅಂದರೆ ಇವನೇ ನನ್ನ ಮೃತ್ಯುವೇ. ಇವನು 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 ಇವನಿಂದ ನನಗೆ ಮರಣವೇ. ನಾ ಸ್ವಪ್ನದಲ್ಲಿ ಕಂಡ ಬಾಲಕ ಇವನೇ. ಭಯ ಏಕೆ ಸುಮ್ಮನೋದೆ ಮಣಿಕಂಠ? ಭಯ ಭೀತಿ ಎಂಬ ಪದದ ಶಬ್ದವೇ ನನಗರಿವಿಲ್ಲ. ನಾನು ಬ್ರಹ್ಮವರ ಲಬ್ಧಳು, ಸಾವನ್ನೇ ಗೆದ್ದವಳು ನಾನು. ಅಮರರನ್ನು ಹೊರತುಪಡಿಸಿ ಜನಿಸಿದ ಪ್ರತಿಯೊಂದು ಜೀವಿಗೂ ಸಾವು ಖಚಿತ. ಇನ್ನು ನೀನೇಗೆ ಅಮರಳು? ಏ ಬಾಲಕ, ನನ್ನ ಕೋರಿಕೆ ಸೃಷ್ಟಿ ನಿಯಮಕ್ಕೆ ವಿರುದ್ಧವಾದ. ಹರಿಹರ ಸುತನಿಂದ ನನ್ನ ಮರಣ ಇದು ನನಗೆ ವಿದೋತನಿತ್ತ ಅಭಯ. ವಿದಾತನ ನಿಯಮ ಎಂದಿಗೂ ಹುಸಿಯಾಗದು. ಅಂದರೆ ಅಂದರೆ ನೀನು ಹರಿಹರ ಸುತ? ಹರಿಹರ ಸುತ, ಹರಿಹರ ಸುತ. ಸ್ವಪ್ನದಲ್ಲಿ ನನ್ನನ್ನು ಕಾಡಿಸಿ ಪೀಡಿಸಿದಂತೆ ಈಗ ನನ್ನನ್ನು ಹೆದರಿಸಲು ಬಂದಿರುವ ಯಾರನ್ನು ಹೇಳಿ ಎದುರಾಗೋ ಈ ಮಹಿಷಿಯ ಪರಾಕ್ರಮಕ್ಕೆ ಎದುರಾಗುವ. ಜೈ ಗುರುದೇವ. Yeah!
ನಿನ್ನ ಸ್ಪರ್ಶದಿಂದ ನನ್ನ ಶಾಪವು ವಿಮೋಚನೆಯಾಯಿ, ನನಗೆ ಪುನರ್ಜನ್ಮವೂ ಲಭಿಸಿತು. ಕಾವಲ ಮುನಿಯ ಸತಿಯಾದರೂ ಸಹ ಕಾಮಾಂತುಳಾಗಿ ಕಾಡಿದ ಪರಿಣಾಮ ಶಾಪಕ್ಕೆ ಗುರಿಯಾದೆ. ಇಂದು ನಿನ್ನ ಮಹಿಮೆಯಿಂದ ನಾನು ಪವಿತ್ರಳಾದೆನು. ಹರಿಹರ ಸುತ್ತ, ನನ್ನದೊಂದು ಕೋರಿಕೆ ದೇವದೇವ. ಏನು ನಿನ್ನ ಅಪೇಕ್ಷೆ? ಮಣಿಕಂಠ, ಸದಾ ನಾನು ನಿನ್ನ ಸನ್ನಿಧಾನದಲ್ಲೇ ಇರುವಂತೆ ನನ್ನನ್ನು ಅನುಗ್ರಹಿಸು. ತಥಾಸ್ತು. ನಿನ್ನ ಅಭಿಷ್ಟೆಯಂತೆ ಮಾಳಿಗೈ ಪುರತಮ್ಮ ಎಂಬ ಹೆಸರಿನಿಂದ ಪ್ರಖ್ಯಾತಳಾಗಿ ಸದಾಕಾಲವೂ ನನ್ನ ಸನ್ನಿಧಿಯಲ್ಲಿ ಉಳಿದು ಭಕ್ತರಿಂದ ಸೇವಾಸಕ್ತಳಾಗು. ಮಹಾಪ್ರಸಾದ. ಮಣಿಕಂಠನಿಂದ ಮಹಿಷಿಯ ಸಂಹಾರವಾಯಿತು. ಇನ್ನು ರಾಣಿಯ ಅಪೇಕ್ಷೆಯಂತೆ ಹುಲಿಯ ಹಾಲನ್ನು ಮಣಿಕಂಠನ ಸೇವೆಗೆ ನಾನೇ ಹೆಣ್ಣು ಹುಲಿಯಾಗುತ್ತೇನೆ. ನಾರಾಯಣ ನಾರಾಯಣ. ಮಣಿಕಂಠ, ಇನ್ನು ತಡಬೇಕೆ? ನೀನೀಗಲೇ ಅರಮನೆಯನ್ನು ಸೇರು. ಅಲ್ಲಿ ರಾಜದಂಪತಿಗಳು ನಿನ್ನ ನಿರೀಕ್ಷೆಯಲ್ಲಿದ್ದಾರೆ. ಸಹಿಸಲಾರೆನೆ, ತಾಳಲಾರೆನೆ. ಅಯ್ಯೋ ಅಮ್ಮ, ಈ ಉದರ ಶೂಲಿಯು ನನ್ನನ್ನಾದರೂ ಬಹಳವಾಗಿ ಬಾಧಿಸುತ್ತಿದೆಯಲ್ಲ ಸ್ವಾಮಿ. ನನ್ನ ಪ್ರಾಣವಾದರೂ ಹಾರಿ ಹೋಗಬಾರದೇ? ಇಷ್ಟು ಪರೀಕ್ಷೆ ನನ್ನಿಂದಾದ ಅಂತಹ ಅಪರಾಧವಾದರೂ ಏನು ತಂದೆ? ಒಂದೆಡೆ ಮಹಾರಾಣಿಯವರು ಉದರ ಶೂಲೆಯಿಂದ ನರಳುತ್ತಿದ್ದರೆ, ಮತ್ತೊಂದೆಡೆ ತಾಯಿಯ ಪ್ರಾಣ ಉಳಿಸುವ ಸಲುವಾಗಿ ಅರಣ್ಯಕ್ಕೆ ಹೋದ ಮಣಿಕಂಠನಾದರೂ ಇನ್ನೂ ಬಾರಲೇ ಇಲ್ಲ. ಜಗದೀಶ್ವರ ಕೃಪೆ ಮಾಡು. ಪ್ರಭು, ಯುವರಾಜ, ಯುವರಾಜ. ಸೈನಿಕರೇ, ಯುವರಾಜ ಮಣಿಕಂಠ ಹುಲಿಯ ಬಾಯಿಗೆ ತುತ್ತಾದನೆ. ಮಂತ್ರಿಗಳೇ ಜಾಗ್ರತೆ, ಮಣಿಕಂಠನ ಬಗ್ಗೆ ಹೀಗೆ ಹಗುರವಾಗಿ ನುಡಿಯದಿರಿ. ಅವನು ಸಾಮಾನ್ಯವಾದ ಬಾಲಕನಲ್ಲ. ಅರಣ್ಯದಲ್ಲಿನ ಕ್ರೂರ ಮೃಗಗಳೆಲ್ಲವೂ ಒಮ್ಮೆ ಎದುರಾದರು ಅವನು ಅಂಜಲಾರ ಅಳುಕಲಾರ. ಅವೆಲ್ಲವುಗಳನ್ನು ಕ್ಷಣ ಮಾತ್ರದಲ್ಲಿ ನಿಗ್ರಹಿಸಬಲ್ಲ ಸಮರ್ಥನವನು. ಪ್ರಭು, ಯುವರಾಜರು ಹುಲಿಯ ಮೇಲೆ ಏರಿ ಬರುತ್ತಿದ್ದಾರೆ. ಸೈನಿಕರೇ, ಸೇವಕರೇ, ಏನು ನಮ್ಮ ಮಣಿಕಂಠ ಹುಲಿಯೊಡನೆ ಬರುತ್ತಿದ್ದಾನೆಯೇ? ಹೌದು ಪ್ರಭು, ಹೌದು. ಮಣಿಕಂಠ, ಮಹಾರಾಣಿಯವರೇ, ಇನ್ನು ನಿಮ್ಮ ಉದರ ಶೂಲೆ ಶಮನವಾದಂತೆಯೇ ಸರಿ, ನಮ್ಮ ಮಣಿಕಂಠ ಹುಲಿಯೊಂದಿಗೆ ಬರುತ್ತಿದ್ದಾನೆ. ನಿಜವೇ? ಹಾ ಮಣಿಕಂಠ, ಕುಮಾರ, ಇವನು ನಮ್ಮ ಮಣಿಕಂಠನೇ. ಮಣಿಕಂಠ ಕುಮಾರ, ಮಣಿಕಂಠ. ಅಮ್ಮಾಜಿ ಬಂದೆಯ? ನಾನೇ ಮಣಿಕಂಠ, ನಿಮ್ಮ ಮಗನೇ. ನಿಮಗಿನ್ಯಾವ ವಿಪತ್ತು ಸಂಭವಿಸದು. ಹಾ ಪಂಡಿತರೇ, ಹುಲಿಯಾಗಲೇ ಬಂದಾಗಿದೆ. ವೈದ್ಯಕ್ಕೆ ಹಾಲು. ನನ್ನನ್ನು ಕ್ಷಮಿಸು ಪುತ್ರ, ಕ್ಷಮಿಸು. ಯಾವ ತಾಯಿಯೂ ಮಾಡದಂತಹ ದ್ರೋಹ ನಾನು ನಿನಗೆ ಮಾಡಿದ್ದೇನೆ. ನನ್ನನ್ನು ಕ್ಷಮಿಸು ಪುತ್ರ, ಕ್ಷಮಿಸು. ಮಹಾರಾಣಿ. ಮಹಾರಾಜ, ನಮ್ಮನ್ನು ಕ್ಷಮಿಸು. ಇಷ್ಟೆಲ್ಲ ಅಗಣ್ಯ ಅಕ್ಷಮಕ್ಕೆ ಕಾರಣ? ಹೌದು ಪ್ರಭು, ನಾನೇ ಕಾರಣ. ರಾಜ್ಯದ ಹಿತಕ್ಕಾಗಿ ಅಂದರೆ ಪ್ರಭು? ಮಹಾಪ್ರಭು, ಇಷ್ಟೆಲ್ಲ ಅಗಣ್ಯ ಅಕ್ಷಮಕ್ಕೆ ಮಂತ್ರಿಗಳೇ ಅಪರಾಧಕ್ಕೆ ಕಾರಣ, ಮಹಾಮಂತ್ರಿಗಳು. ಹೌದು ಮಹಾಪ್ರಭು, ನಾನೇ ಕಾರಣನು. ಕಾರಣವೇನೆಂದರೆ ಮಣಿಕಂಠ ಯಾರು?
ಎಲ್ಲೋ ಅರಣ್ಯದಲ್ಲಿ ದೊರೆತ ಅನಾಥ ಶಿಶು. ಅವನಿಗೆ ರಾಜ್ಯಪಟ್ಟವಾದರೆ ರಾಜ್ಯಕ್ಕೆ ಅಶುಭವಾಗುವುದು, ಅದೇ ರಾಜರಾಜನಿಗೆ ರಾಜ್ಯಪಟ್ಟವಾದರೆ ಅದರಿಂದ ಪ್ರಜೆಗಳಾದಿಯಾಗಿ ಸರ್ವರು ಸುಕ್ಷೇಮದಿಂದಿರುವರು. ಮಂತ್ರಿಗಳೇ. ಹೌದು ಮಹಾರಾಜ, ಚೆನ್ನಾಗಿ ಆಲೋಚಿಸಿ, ನನ್ನ ಮಾತನ್ನು ಕೇಳಿ. ಪೂರ್ವಾಪರ ತಿಳಿಯದ, ಹಡೆದವರಾರೆಂಬ ಸತ್ಯವನ್ನರಿಯದ, ಕುಲಗೋತ್ರಗಳ ಪರಿಚಯವೇ ಇಲ್ಲದ ಅನಾಥ ಶಿಶು ಮಣಿಕಂಠನಿಗೆ ಪಟ್ಟವಾಗುವುದು ಧರ್ಮಶಾಸ್ತ್ರಕ್ಕೆ ವಿರುದ್ಧ. ಹೌದಲ್ಲವೇ ಮಹಾರಾಣಿ? ಹೌದಲ್ಲವೇ ಮಹಾರಾಣಿ? ಹೇಳಿ. ಛೀ, ನೀವು ಆ ಸ್ಥಾನಕ್ಕೆ ತಕ್ಕವರಲ್ಲ. ಬಂಜಿಯಾಗಿದ್ದ ನೀವು ಪುತ್ರವತಿಯಾಗಿದ್ದು ಮಣಿಕಂಠ ಅರಮನೆಗೆ ಬಂದ ನಂತರವೇ. ಅಲ್ಲದೆ ಹಡೆದ ಮಗನಿಗಿಂತಲೂ ಅತಿಯಾದ ಹೆಚ್ಚಿನ ಪ್ರೀತಿ ವಾತ್ಸಲ್ಯಗಳಿಂದ ಸಾಕಿ ಸಲಗಿದ ನಿಮಗೆ ಈ ಪರಿಯ ಈರ್ಷೆ? ಅಪ್ಪಾಜಿ ಶಾಂತರಾಗಿ, ಇದೆಲ್ಲವೂ ದೈವ ನಿಶ್ಚಿತ. ನಾನು ಜನಿಸಿದ್ದು, ಮಕ್ಕಳಿಲ್ಲದ ನಿಮಗೆ ನಾನು ದೊರೆತಿದ್ದು, ಮಗುವಾದ ನನ್ನನ್ನು ಅಮ್ಮಾಜಿ ಅತೀವ ಅಕರಿಯ ಪುತ್ರನಾಗಿ ಬೆಳೆಸಿದ್ದು, ನಾನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ನಾನು ಅರಮನೆಗೆ ಬಂದ ನಂತರ ನೀವು ನನಗೆ ಯುವರಾಜ ಪಟ್ಟ ನಿಶ್ಚಯಿಸಿದ್ದು. ಮಹಾಮಂತ್ರಿಗಳು ಆ ಶುಭ ಮಹೋತ್ಸವವನ್ನು ತಡೆಯಲು ಪ್ರಯತ್ನಿಸಿ ಅಮ್ಮಾಜಿಯವರಿಗೆ ಪ್ರೇರೇಪಿಸಿದ್ದು. ಮಹಾಪಂಡಿತರು ವೈದ್ಯಕ್ಕೆ ಹುಲಿಯಾಲನ್ನು ಬಯಸಿದ್ದು. ನಾನೂ ಸಹ ಕಾಡಿಗೆ ಹೋಗಿದ್ದು ನನಗೂ ಅರಿಯದ ಲೋಕ ಕಲ್ಯಾಣದ ಕಾರಣಕ್ಕೆ. ಇವರೆಲ್ಲ ಕೇವಲ ನಿಮಿತ್ತ ಮಾತ್ರರಷ್ಟೇ. ಕುಮಾರ ಮಣಿಕಂಠ, ಏನು ಹೇಳುತ್ತಿರುವೆ? ಇವರೆಲ್ಲರೂ ನಿನ್ನ ಭವಿಷ್ಯಕ್ಕೆ ಮುಳುವಾಗಲು ಯತ್ನಿಸಿದವರು, ಇವರಿಗೆ ತಕ್ಕ ದಂಡನೆಯಾಗಲೇಬೇಕು. ಅಪ್ಪಾಜಿ, ಇವರೆಲ್ಲ ಕೇವಲ ನಿಮಿತ್ತ ಮಾತ್ರರಷ್ಟೇ. ಮಹಾನುಭಾವ ಮಣಿಕಂಠ, ಅದಾವ ದುಷ್ಟ ದುರ್ವಿಧಿಯಿಂದ ನನಗೆ ದುರ್ಬುದ್ಧಿ ಉಂಟಾಯಿತು. ನನ್ನ ಮನದಲ್ಲಿ ನಿನಗೆ ಕೇಡನ್ನು ಬಯಸುವ ದುರಾಲೋಚನೆ ಮೂಡಿತು. ಆದರೂ ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ಮನ್ನಿಸು ಎಂದು ತಿಳಿಸುತ್ತಿರುವೆ. ಆಹಾ, ಸ್ವಾಮಿಯೇ ಸ್ವಾಮಿಯೇ, ಶರಣಮಯ್ಯಪ್ಪ, ನಿನ್ನ ಕರುಣೆ ಅಪಾರ ಅನನ್ಯ. ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸು ಮಣಿಕಂಠ, ಕ್ಷಮಿಸು. ಅಪ್ಪಾಜಿ, ನೀವು ಸಹ ಮುಂದಿನ ಕಲ್ಯಾಣ ಕಾರ್ಯಕ್ಕೆ ಸಹಕರಿಸಿ ನೆರವಾಗಬೇಕು. ಹೇಳು ಮಣಿಕಂಠ, ಅದೇನು ನಿನ್ನ ಕೋರಿಕೆ? ಸರ್ವಸ್ವವೂ ನಿನ್ನದೇ ಆಗಿದೆ. ನನಗೆ ನಿಮ್ಮ ಅನುಮತಿ ಅವಶ್ಯ. ಅನುಮತಿ ಅಂದರೆ? ನಿಮಗೂ ಹಾಗೂ ಅರಮನೆಗೂ ಸ್ವಸ್ತಿ ಹೇಳುತ್ತಿದ್ದೇನೆ. ಹಾಗಾದರೆ ನಿನಗಾಗಿ ನಾವು ನಿಶ್ಚಯಿಸಿದ ಪಟ್ಟಾಭಿಷೇಕ? ನನಗೆ ಸಹೋದರನು, ನಿಮಗೆ ಪುತ್ರನು ಆದ ರಾಜರಾಜನು. ಮಹಾಮಂತ್ರಿಗಳು ಹೇಳಿದಂತೆ ಅವನೇ ಪಟ್ಟಾಭಿಷೇಕಕ್ಕೆ ಸೂಕ್ತನು, ರಾಜ್ಯಕ್ಕೆ ವಾರಸ್ದಾರನು ಸಹ. ಅಂದರೆ ಮಣಿಕಂಠ, ನೀನು ಅರಣ್ಯಕ್ಕೆ ಹೋಗಲು, ನಮ್ಮನ್ನು ತೊರೆದು ಹೋಗಲು ನಮ್ಮಿಂದಾದ ಅಂತಹ ಅಪರಾಧವಾದರೂ ಏನು ಮಣಿಕಂಠ? ಅಪ್ಪಾಜಿ, ನಿಮ್ಮಿಂದ ಅಪರಾಧವೇ ಎಂದಿಗೂ ಇಲ್ಲ, ಹೆಚ್ಚಿನ ಉಪಕಾರವೇ ಆಗಿದೆ. ನಾನು ಜನಿಸಿದ್ದೇ ಲೋಕ ಕಲ್ಯಾಣದ ಕಾರಣಕ್ಕೆ. ಆಗುವ ಕಾಯಕ ಬಹಳಷ್ಟಿದೆ. ನನಗಾದರೂ ಅರಣ್ಯವೇ ನಿತ್ಯ ನಿವಾಸ ತಾಣ. ವ್ಯಾಘ್ರಿಣಿ ನಡೆ, ನಾವು ಬಂದ ಕಾಯಕವಾಯಿತು. ಅಮ್ಮಾಜಿ ಅಪ್ಪಾಜಿ, ನಾನು ಹೊರಡುತ್ತೇನೆ. ಕುಮಾರ ಮಣಿಕಂಠ, 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 ದರ್ಶನ ಭಾಗ್ಯವಾದರೂ ಎಂತು ಮಣಿಕಂಠ? ಅತಿ ಶೀಘ್ರದಲ್ಲೇ ನಿಮಗೂ ಅರಿಯದು ನೀವೇ ನನ್ನನ್ನು ಸಂಧಿಸುವಿರಿ. ಆಗ ನಾನು ಕೆಲವು ವಿಚಾರವನ್ನು ತಿಳಿಸುವೆ. ಆ ಮಹತ್ವರ ಕಾರ್ಯ ನಿಮ್ಮಿಂದಲೇ ಜರುಗಿ ಶಾಶ್ವತ ಕೀರ್ತಿಗೆ ಭಾಜನರಾಗುತ್ತೀರಿ. ಶಾಶ್ವತ ಕೀರ್ತಿಗೆ ಭಾಜನರಾಗುತ್ತೀರಿ. ಶಾಶ್ವತ ಕೀರ್ತಿಗೆ ಭಾಜನರಾಗುತ್ತೀರಿ. Oh.
ಮಣಿಕಂಠ, 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 ಎಲ್ಲಿರುವೆಯೋ? ಅರಣ್ಯವನ್ನೆಲ್ಲ ಶೋಧಿಸಿದರು, ಎಲ್ಲಿಯೂ ನಿನ್ನ ದರ್ಶನವೇ ಇಲ್ಲವಲ್ಲ ಕಂದ. ಮಣಿಕಂಠ, ನನಗಾದರೂ ಬಹಳವಾಗಿ ಆಯಾಸವಾಗುತ್ತಿದೆ. ಆದಷ್ಟು ಬೇಗ, ಆದಷ್ಟು ಬೇಗ ನಿನ್ನನ್ನು ಕಾಣುವ ಹಂಬಲ ಮೂಡುತ್ತಿದೆ, ಹಂಬಲ ಮೂಡುತ್ತಿದೆ. ಮಣಿಕಂಠ, ಎಲ್ಲಿರುವೆ ಮಗನೇ? ಅಪ್ಪಾಜಿ, ನಿಮ್ಮಷ್ಟೇ ಹಂಬಲ ನನಗೂ ಇದೆ. ಸದ್ಯ ಬಂದಿರಲ್ಲ, ನಾನು ಸಹ ನಿಮ್ಮ ನಿರೀಕ್ಷಣೆಯಲ್ಲೇ ಇದ್ದೆ. ನಿಜವೇ ಮಣಿಕಂಠ? ಮಣಿಕಂಠ, ನನಗಾದರೂ ನಿನ್ನನ್ನು ಕಾಣುವ ಆಸೆ ಹಂಬಲ ಬಹುವಾಗಿ ಕಾಡುತ್ತಿತ್ತು, ಬಹುವಾಗಿ ಕಾಡುತ್ತಿತ್ತು. ಅಂತೂ ಅಂತೂ ಮನಸ್ಸಿಗೆ ಹಗುರವೆನಿಸಿದರು. ಮಣಿಕಂಠ, ಅರಮನೆಯ ರಾಜಭೋಗಗಳನ್ನೆಲ್ಲ ತೊರೆದು ಹೀಗೆ ಕಾಷಾಯ ವಸ್ತ್ರವನ್ನು ಧರಿಸಿ ವೈರಾಗಿಯಾಗಿ ಕುಳಿತಿರುವೆಯಲ್ಲ ಕಂದ. ಜನಕ, ವೈರಾಗ್ಯವೇ ನನ್ನ ಸರ್ವಸ್ವ, ಅದೇ ನನ್ನ ಅಗ್ರಪೀಠ. ವಿಶ್ವ ಜಗತ್ತೇ ನನಗೆ ನಿವಾಸ ತಾಣ, ಲೋಕೋದ್ಧಾರವೇ ನನಗೆ ಕಾಯಕ, ಭಕ್ತರ ಕಲ್ಯಾಣವೇ ನನಗೆ ಸಂಕಲ್ಪ, ಜಗತ್ತಿನ ಹಿತವೇ ನನಗೆ ಪರಮ ಮಾನ್ಯ. ಆದರೂ ಮಣಿಕಂಠ, ನಿನಗಾಗಿ ಏನೇನೋ ಕನಸು ಕಂಡಿದ್ದೆ, ಮಹತ್ತರವಾದ ಆಸೆಗಳನ್ನು ಹೊಂದಿದ್ದೆ, ಎಲ್ಲವೂ ಹುಸಿಯಾಗಿ ಹೋಯಿತು, ಹುಸಿಯಾಗಿ ಹೋಯಿತು. ನಿರಾಶರಾಗಬೇಡಿ, ಅತಿ ಆಸೆ ಗತಿಗೇಡು ಎಂಬಂತೆ ದುಃಖಕ್ಕೂ ಸಹ ಮೂಲ. ಹೆಚ್ಚಿನ ಆಸೆಗಳು ದುಃಖಕ್ಕೆ, ಆಗ ಮಾನವನ ಮನಸ್ಥಿತಿಯು ಬದಲಾಗಿ ಕಠೋರರಾಗುತ್ತಾರೆ. ಅಂದರೆ? ಇರುವುದರಲ್ಲೇ ಸಂತಸ ಪಡಬೇಕು, ಇರುವಷ್ಟರಲ್ಲೇ ಇಲ್ಲದವರಿಗೂ ಹಂಚಬೇಕು. ಆ ಹಂಚಿಕೆಯಲ್ಲಿ ಸಿಗುವ ಆನಂದ, ಸಂತೋಷ, ಸಂಭ್ರಮ ಊಹಿಸಲಾಗದು. ಆಗ ಈರ್ಷೆ, ದುರಾಸೆ ಯಾವುದೂ ಸಹ ಸುಳೆದು ಆ ನಿಗ್ರಹ ಬಲ ಸಾಧಿಸಿದವನು ಸರ್ವವನ್ನೂ ಹೊಂದಬಲ್ಲನು, ಸರ್ವವನ್ನೂ ಜಯಿಸಬಲ್ಲನು, ಹಾಗೆ ಸರ್ವವನ್ನೂ ನಾಶ ಮಾಡಬಲ್ಲನು. ಮಣಿಕಂಠ, ನಿನ್ನ ನಡೆ, ನುಡಿ, ಆಚಾರ, ವಿಚಾರ ಒಂದೂ ನನಗೆ ಅರಿವಾಗುತ್ತಿಲ್ಲ, ಒಂದೂ ನನಗೆ ಅರಿವಾಗುತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನೀನು ಸಾಮಾನ್ಯವಾದ ಬಾಲಕನಲ್ಲ, ದೈವಾಂಶ ಸಂಭೂತ, ಜಗತ್ತಿಗೆ ಬೆಳಕು ಚೆಲ್ಲಬಲ್ಲ ವೈರಾಗ್ಯ ಮೂರ್ತಿಯೇ ಸರಿ. ಅಪ್ಪಾಜಿ, ನಿಮ್ಮ ನಿರೀಕ್ಷಣೆಯಲ್ಲೂ ಸತ್ಯಾಂಶವಿದೆ, ಹಾಗೆ ನನ್ನದೊಂದು ಕೋರಿಕೆ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಹೇಳು ಮಣಿಕಂಠ, ಅದೇನು ನಿನ್ನ ಮಹತ್ತರವಾದ ಕೋರಿಕೆ? ನಿನ್ನ ಪಟ್ಟಾಭಿಷೇಕವನ್ನಂತೂ ನೆರವೇರಿಸುವ ಭಾಗ್ಯ ನನ್ನದಾಗಲಿಲ್ಲ. ನಿನ್ನ ಮಹತ್ತರವಾದ ಕೋರಿಕೆಯನ್ನಾದರೂ ಈಡೇರಿಸಿ ಆನಂದಿಸುತ್ತೇನೆ, ತೃಪ್ತಿ ಪಡುತ್ತೇನೆ, ಪಡುತ್ತಲೇ ಇರುತ್ತೇನೆ. ನನಗೊಂದು ಆಲಯ ಬೇಕು, ಅದು ಒಂದು ನಿರ್ದಿಷ್ಟ ತಾಣದಲ್ಲೇ ಆಗಬೇಕು. ಅಂದರೆ? 18 ಸಿದ್ಧಿಗಳ ಸಿದ್ಧಿಗೆ ಪ್ರತಿರೂಪಕ ಪವಿತ್ರ ತಾಣವೇ ನಾನು ನೆಲೆಸುವ ನಿತ್ಯ ನಿವಾಸ ತಾಣ. ಅಪ್ಪಾಜಿ, ನಾ ಊಡುವ ಈ ಬಾಣವು ಅದೆಲ್ಲಿಗೆ ಹೋಗಿ ತನ್ನ ಗುರಿ ಮುಟ್ಟುವುದೋ ಅದೇ ಅತ್ಯಾನಂದ ಮಹಾಧಾಮ. ಆ ಬೆಟ್ಟದ ಶಿಖರದಲ್ಲೇ, ಅಷ್ಟು ಎತ್ತರದಲ್ಲೇ, ಆ ಎತ್ತರವೇ ಬರುವ ಭಕ್ತರಿಗೆ ಸಿಗುವ ಪರಿಶ್ರಮದ ಫಲ. ಕಾಯ, ವಾಚ, ಮನಸ, ಶ್ರದ್ಧ ಮನಸ್ಕರಾಗಿ ಕಾಮ ಕ್ರೋಧಾದಿಗಳಿಗೆ ಎಡಕೊಡದೆ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಬರುವ ಭಕ್ತರಿಗೆ ಅಷ್ಟೇ ಅತ್ಯಾನಂದವಾಗಿ ಸಿದ್ಧಿಗೆ ಬದ್ಧರಾಗುತ್ತಾರೆ.
ಬೀಜವೇ ಮಣಿಕಂಠ, ಅದುವೇ ನಿನ್ನ ಮಹತ್ ಸಂಕಲ್ಪವಾದರೆ ನನ್ನ ಸೌಭಾಗ್ಯವೆಂದು ಭಾವಿಸಿ ಈಡೇರಿಸುತ್ತೇನೆ ಈಡೇರಿಸುತ್ತೇನೆ. ಆದರೆ ಮಣಿಕಂಠ, ನಿನ್ನನ್ನು ಕಾಣುವ ಬಗೆಯಾದರೂ ಹೇಗೆ? ನಿನ್ನ ದರ್ಶನ ಭಾಗ್ಯವಾದರೂ ಎಂತು ಮಣಿಕಂಠ? ಪ್ರತಿ ಸಂವತ್ಸರದ ಮಕರ ಸಂಕ್ರಾಂತಿಯ ದಿನದಂದು ನಾನೇ ನಿಮಗೆ ಅಖಂಡ ಜ್ಯೋತಿಯಾಗಿ ಕಾಣಿಸುತ್ತೇನೆ. ಅಂದಿನ ದಿನದಂದು ನಿಮ್ಮ ನೆಚ್ಚಿನ ಕನಕಾಂಬರಣಗಳನ್ನು ನನಗೆ ಧರಿಸಿ ಪಟ್ಟಾಭಿಷೇಕದ ಸಂಭ್ರಮವೆಂದು ಸಂಭ್ರಮಿಸಿ. ನಾನು ನೆಲೆಸುವ ಈ ಗಿರಿಯು ಶಬರಿಮಲೆ ಎಂದು ಪ್ರಖ್ಯಾತಗೊಂಡು ಬರುವ ಭಕ್ತರಿಗೆ ನಾನು ಅಯ್ಯಪ್ಪನಾಗಿ ದರ್ಶನ ನೀಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ. ನಾನು ಹೊರಡುತ್ತೇನೆ, ನೀವು ಆಲಯ ನಿರ್ಮಿಸಿ. ಪರಶುರಾಮರು ನನ್ನನ್ನು ಅಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ನಿನ್ನ ಜ್ಞಾನ ಪೀಠದಲ್ಲಿ ಸುಜ್ಞಾನ ಮೂರ್ತಿಯಾಗಿ ಸಾಕ್ಷಾತ್ಕರಿಸು. ನನ್ನ ಕಣ್ಣಾದಿಗಳಲ್ಲಿ ಮನದಲ್ಲಿ ಭಗವತ್ ಸ್ವರೂಪನೆಯಾದ ನೀನು ಸದಾ ಆನಂದ ರೂಪನಾಗಿ ಅವತಾರ ಪುರುಷನಾಗಿ ಅಯ್ಯಪ್ಪನಾಗಿ ಸದಾ ಸದಾ ನನ್ನ ಮನದಲ್ಲೇ ನೆಲೆಸಿದೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಮಣಿಕಂಠ, ನಿನ್ನ ಇಚ್ಛೆಯಂತೆ ಪಂದಲ ರಾಜನು ನೀನು ನಿರ್ದಿಷ್ಟವಾಗಿ ತೋರಿಸಿದ ಆ ಭವ್ಯ ಸ್ಥಾನದಲ್ಲಿ ಮಹಾನುಭಾವರಾದ ಪರಶುರಾಮರನ್ನು ಕರೆಸಿ ನಿನ್ನ ಇಚ್ಛೆಯಂತೆಯೇ ಆಲಯವನ್ನು ನಿರ್ಮಿಸಿ ನಿನ್ನನ್ನು ಪ್ರತಿಷ್ಠಾಪಿಸಿದರು. ನೀನಾದರೂ ಸರ್ವ ಆಭರಣ ಪ್ರಿಯ, ನಿನ್ನಿಚ್ಛೆಯಂತೆ ಪಂದಳ ನಾಡಿನಿಂದ ಗರುಡನ ರಕ್ಷೆಯಲ್ಲಿ ಬಂದ ತಿರುವಾಭರಣ ನಿನಗೆ ಭೂಷಿತ. ಅಲಂಕಾರ ಪ್ರಿಯನಾದ ನಿನಗೆ ಪಂಚಾಭಿಷೇಕದ ಅಲಂಕಾರ. ನೀನು ನಿರ್ಮಿಸಿರುವ ಆ 18 ಮೆಟ್ಟಿಲು ಭಕ್ತರಿಗೆ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಆಹಾ ಅಯ್ಯಪ್ಪ, ಕಲಿಯುಗ ವರದ ಎಂದು ಕರೆಸಿಕೊಳ್ಳುವ ನೀನು ಈ ಆಲಯದಲ್ಲಿ ಕುಳಿತು ಶಬರಿಮಲೆ ಎಂಬ ಪ್ರಖ್ಯಾತ ತಾಣದಲ್ಲಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸಲು ನಿಂತ ಮಹಾಮೂರ್ತಿ. ನಿನ್ನಿಚ್ಛೆಯನ್ನು ಪೂರೈಸಿದ ಪಂದಳ ರಾಜ, ನಿನ್ನ ಅಭಿಷೇಕಕ್ಕಾಗಿ, ನಿನ್ನ ಮಹಾಮಂಗಳತೆಗಾಗಿ, ನಿನ್ನ ಕಾರುಣ್ಯಕ್ಕಾಗಿ ಸಂಸಾರ ಸಮೇತನಾಗಿ ಆಗಮಿಸುತ್ತಿದ್ದಾನೆ. ನಿನ್ನಿಚ್ಛೆ ಪೂರ್ಣವಾಯಿತೆ ಮಣಿಕಂಠ, ನೀನಿನ್ನು ಸಂತುಷ್ಟನಲ್ಲವೇ? ಇದೇ ರೀತಿ ನಮ್ಮ ಕೋರಿಕೆಯಂತೆ ನೀನು ನಮ್ಮ ಕೋರಿಕೆಯನ್ನು ಹೇಗೆ ನೆರವೇರಿಸಿ ನಮ್ಮನ್ನು ಕ್ಷಮಿಸಿದೆಯೋ ಅದೇ ರೀತಿ ಸರ್ವ ಕಾಲವು ಮಾಲೆಯನ್ನು ಧರಿಸಿ ನಿನ್ನ ಸ್ಥಳಕ್ಕೆ ಆಗಮಿಸುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿ ಅವರನ್ನು ಉದ್ಧರಿಸು ಮಹಾನುಭಾವ, ಅವರನ್ನು ಉದ್ಧರಿಸು. ಇದೋ ಇಂದು ಉತ್ತರಾಯಣ ಕಾಲ, ಅದು ಬ್ರಹ್ಮ ಮುಹೂರ್ತ. ಪುಷ್ಯ ಮಾಸದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸಿದ್ದಾರೆ ಶ್ರೀ ಪರಶುರಾಮ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ. ಮಹಾಭಾಗ್ಯ ನೀನೇ ದೇವ, ಸದಾ ಭಕ್ತ ಬಂಧು ಜೀವ, ಸರ್ವ ಪಾಪ ನೀಗೋ ದೇವ, ಸರ್ವಶಕ್ತ ಮಹಾನುಭಾವ, ಸತ್ಯ ದೇವ ನಿನ್ನ ನಾಮ, ನಿತ್ಯ ಪುಣ್ಯದ ಧಾಮ, ಸತ್ಯಾತ್ಮ ನೀನ ಹೃದಯ, ಸತ್ಯ ಶಾಂತಿ ಪ್ರೇಮ ನಿಲಯ, ಹೇ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ.
ನುಡಿಯನೆಂದ